ಚಿತ್ರದುರ್ಗ ತಲುಪಿದೆ ಈಗ ರೇಣುಕಾಸ್ವಾಮಿಯ ಮೃತದೇಹ. ಇವತ್ತೇ ರೇಣುಕಾಸ್ವಾಮಿ ಅಂತ್ಯಕ್ರಿಯೆಗೆ ಚಿತ್ರದುರ್ಗದಲ್ಲಿ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನೋಡಿ, ಚಿತ್ರದುರ್ಗವನ್ನ ತಲುಪಿದೆ ರೇಣುಕಾಸ್ವಾಮಿ ಮೃತದೇಹ. ಇವತ್ತೇ ರೇಣುಕಾಸ್ವಾಮಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆ. ರೇಣುಕಾಸ್ವಾಮಿ ನಿವಾಸದ ಬಳಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಭಾರೀ ಸಂಖ್ಯೆಯಲ್ಲಿ ಆಪ್ತರು ಮಿತ್ರರು ಜಮಾಯಿಸಿದ್ದಾರೆ. ನೋಡಿ, ಇವತ್ತೇ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಈಗಾಗಲೇ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ನೋಡಿ, ಮೃತದೇಹವನ್ನು ಆಂಬ್ಯುಲೆನ್ಸ್ನಿಂದ ಹೊರತೆಗಿತಾ ಇರುವಂತಹ ದೃಶ್ಯಾವಳಿಗಳು. ಒಂದು ಕಡೆ ಅಲ್ಲಿ ಮನೆಯ ಮುಂಭಾಗ ಮೃತದೇಹವನ್ನು ಇಡೋದಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಮನೆಯ ಮುಂಭಾಗ ಮೃತದೇಹವನ್ನು ಇಡಲಾಗುತ್ತೆ. ಅದಾದ ಮೇಲೆ ಒಂದಷ್ಟು ವಿಧಿವಿಧಾನಗಳು, ಆ ವಿಧಿವಿಧಾನಗಳನ್ನು ನೆರವೇರಿಸಿದ ಬಳಿಕ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ನೋಡಿ, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅದರ ಜೊತೆಗೆ ರೇಣುಕಾಸ್ವಾಮಿ ಪತ್ನಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಗಂಡನ ಮುಖವನ್ನೇ ನೋಡಿ ಭಾವುಕರಾಗಿದ್ದಾರೆ. ಅವರ ತಂದೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ, ಅವರ ತಂದೆ ಹಾಗೆ ತಾಯಿ ಕುಟುಂಬಸ್ಥರು. ಇಲ್ಲ, ತಡಿ ಗುರು, ಚಿಕ್ಕ ತಡಿ ಗುರು, ಸ್ವಲ್ಪ ನೀವೊಂದು ಸ್ಟೂಲ್ ತಂದು ಇಟ್ಕೊಂಡ್ಬಿಡ್ಬೇಕು. ಏ ಫ್ಲಾಶ್ ಅದ ನಮ್ಮ ಮನೆಯವ್ರಿಗೆ ಹಿಂಗ ಆಗೈತ ನ್ಯಾಯ ಕೊಡಿಸ್ರಿ. ನಾನು ಪ್ರೆಗ್ನೆಂಟ್ ಅತ್ತೆ ಆಗೈತಿ, ನ್ಯಾಯ ಕೊಡಿಸ್ರಿ. ನಂಗೆ ನಾನು ಪ್ರೆಗ್ನೆಂಟ್ ಇದೆ, ನಿಂಗೆ ಮಾಡು ಆಗ್ಬಾರ್ದು. ನಮ್ಮ ಮನೆಯವ್ರಿಗೆ ಹಿಂಗ ಆಗೈತ ನ್ಯಾಯ. ರೇಣುಕಾಸ್ವಾಮಿಯವರು ಭಾಳ ನಮ್ಮ ಹಿಂದೂ ಸಂಘಟನೆಯಲ್ಲಿ ಬಜರಂಗ ದಳದಲ್ಲಿ ಜವಾಬ್ದಾರಿ ಇರುವಂಥ ಮನುಷ್ಯ. ನಾವೇನು ನಗರದಲ್ಲಿ ಈ ಗಣಪತಿಯ ಇದು ನಡೀತದೆ, ಪೂರ್ತಿ ಸುಮಾರು 21 ದಿವಸನೂ ಅಲ್ಲೇ ಇರ್ತಾ ಇದ್ದೆ. ಇಲ್ಲಿ ನಡೆಯುವಂಥದ್ದು ಇಲ್ಲಿ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಜೋರು ನಡೀತದಲ್ಲ, ಅವನು 21 ದಿವಸ ಅಲ್ಲೇ ಇರ್ತಾ ಇದ್ದ ಅವನು. ಸೊ ಹಂಗಾಗಿ ತನ್ನ ಕೆಲಸ ಆಯಿತು ಆ ಥರದ. ಸೊ ಅವ ಆ್ಯಕ್ಚುಲಿ ದರ್ಶನ್ ಫ್ಯಾನೇ ಅವ. ಸೊ ಹಂಗಾಗಿ ಅವನಿಗೇನು ಒಳ್ಳೇದಾಗಲಿ ಅವನ ಹೆಂಡತಿಗೆ ಅನ್ನೋ ಕಾರಣಕ್ಕೋಸ್ಕರ ಅವನು ಏನೋ ಒಂದು ಮೆಸೇಜ್ ಮಾಡಿರ್ಬೋದು, ಅದು ಹಂಗೆ ಮಾತಾಡ್ಬೋದಾಯ್ತು. ಈ ರೀತಿ ಮಾಡೋದು ತಪ್ಪಾಗಿದ್ರೆ ಅವ್ರೊಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಿತ್ತು. ಅದೇನಾಯ್ತು ಅವ್ರು ವಿಚಾರಿಸೋರು, ಇವರೇ ನ್ಯಾಯ ಒದಗಿಸಕ್ಕೆ ಇವ್ರು ಯಾರು? ಎಲ್ಲರೂ ಹೇಳುವುದೆ ಕಾನೂನಿದೆ. ಅವ್ರು ಏನನ್ನ ಈಗ ತಪ್ಪಾಗಿದ್ರೆ ಅವ್ರು ನೋಡ್ಕೊಳ್ಳೋರು, ಇವ್ರು ಯಾರು ಕರ್ಕೊಂಡು ಹೋಗ್ಬಿಡಿ. ಗ್ರಾಮಸ್ಥರಿಗೆ ಎಲ್ಲ ಟೋಟಲಿ ಕರ್ನಾಟಕದಾಗಿರೋ ಜನತೆಗೆಲ್ಲ ಒಂದು ದುಡ್ಡೇ ತಂದು ಮಾಡಿದ್ರೆ ಅಲ್ಲ, ದೊಡ್ಡ ಬಡವ್ರು ಬಗ್ಗರ್ನು ಎಲ್ಲಾರು ನೋಡ್ಬೇಕು. ತೂಕ ರಾಜ್ಕುಮಾರ್ ಫ್ಯಾಮಿಲಿ ಐತಲ್ಲ, ಅವ್ರು ಯಾರೋ ಬೈಲಿಗೆ ಬಂದಿದಾರ ಎಷ್ಟು ದಿನ ಆದ್ರ? ಅವ್ರು ಯಾರೋ ಬೈಲಿಗೆ ಬಂದಿದಾರ ರಾಜ್ಕುಮಾರ್ ಫ್ಯಾಮಿಲಿ? ಅದುವರೆಗಾಗ್ಲಿ ಬಂದಿಲ್ಲ ಅವರು. ಹೆಂಗೆ ಆದ್ರೂ ದುಡ್ಡಿದ್ದಾರು ಕರೆಕ್ಟ್ ಇರೋ ತೂಕ ಎಲ್ಲಾರು ಒಂದೇ ತೂಕ ನೋಡ್ಬೇಕು ಮನುಷ್ಯರನ್ನ. ಅವ್ನು ತಪ್ಪು ಮಾಡಿದಾನೆ, ಅವನು ದುಡ್ಡು ಐತ ಯೋಚನೆ ಮಾಡಿ ತೂಕ ಮಾಡ್ಬೇಕು. ಅವ್ನು ತಪ್ಪು ಮಾಡಿದಾನೆ ವಿಚಾರಿಸ್ಬೇಕು, ನೋಡ್ಬೇಕು ಏನಂತ ಅವನಂತ ಇಡೀ ಕರ್ನಾಟಕ. ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ. ಚಿತ್ರದುರ್ಗದಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಈಗ ಪಾರ್ಥಿವ ಶರೀರವನ್ನ ಚಿತ್ರದುರ್ಗದ ನಿವಾಸಕ್ಕೆ ತರಲಾಗುತ್ತೆ. ಈಗ ಅಂತ್ಯಕ್ರಿಯೆಗೆ ಯಾವ ರೀತಿ ಸಿದ್ಧತೆಗಳಾಗಿದೆ? ಈಗಲೇ ಅಂತ್ಯಕ್ರಿಯೆ ಮಾಡ್ತಾರಾ? ಹೇಗೆ ರೂಪೇಶ್?
ಪೂರ್ಣಿಮಾ ಒಂದು ರೀತಿಯಲ್ಲಿ ಯಾಕಂತ ಹೇಳಿದ್ರೆ ಚಿತ್ರದುರ್ಗದಲ್ಲಿ ಒಂದು ಸ್ಮಶಾನ ಭವನ, ಚಿತ್ರದುರ್ಗದ ಅವರ ನಿವಾಸ ಬ್ಯಾಂಕ್ ಕಾಲೋನಿಯಲ್ಲಿದೆ, ನಮಗೆ ಅದೇ ನಿವಾಸದ ಎದುರುಗಡೆ ಇದೆ ಸದ್ದಮ್ಮ ಸದರ ಅಂತ ಹೇಳಿ ಈಗ ಬಾಡಿ ಬಂದು 10 ನಿಮಿಷಗಳಾಗಿದೆ ನೋಡ್ಬೋದು. ಒಂದು ರೀತಿ ನೀರವ ಮೌನ ಈ ಮನೆಯಲ್ಲಿ ಆವರಿಸಿದೆ. ಈಗ ಬಾಡಿಯನ್ನು ಇಲ್ಲಿಂದ ಇಲ್ಲಿ ಯಾಕಂದರೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ವೀರಶೈವ ಏನು ಜೋಗಿ ಮಠದಲ್ಲಿರತಕ್ಕಂಥ ವೀರಶೈವ ರುದ್ರಭೂಮಿಯಲ್ಲಿ ಈ ಒಂದು ಇವರ ಅಂತ್ಯಕ್ರಿಯೆ ಆಗುತ್ತೆ. ಏನೇನು 5 ನಿಮಿಷ ಅಂತ್ಯಕ್ರಿಯೆ ಆಗುತ್ತೆ, ಇದಕ್ಕೆ ಹೇಗೆ ತೆಗೆದುಕೊಂಡು ಹೋಗ್ತಾರೆ. ಈಗ ಬಾಡಿಯನ್ನು ಶಿಫ್ಟ್ ಮಾಡೋ ಕೆಲಸವನ್ನು ಯಾಕಂತೇಳಿದ್ರೆ ಮನೆ ಮುಂದೆ ಇಟ್ಟಿದ್ರು, ಅವರ ಕುಟುಂಬಸ್ಥರು ಕಾಣ್ತಾ ಇದ್ದೀರಿ. ಅದೇ ರೀತಿ ಒಳಗಡೆ ಎಲ್ಲರೂ ಕೂಡ ಇದ್ದಾರೆ. ಎಲ್ಲ ರೀತಿಯ ಅಂತಿಮವಾಗಿರ್ತಕ್ಕಂಥ ವಿಧಿವಿಧಾನಗಳಾಗ್ತಾ ಇದೆ. ಅವ್ರನ್ನ ಈಗ ಬಾಡಿಯನ್ನು ತೆಗೆದುಕೊಂಡು ಹೋಗ್ತಿರೋ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈ ಬಾಡಿಯನ್ನು ತೆಗೆದುಕೊಂಡು ಈಗ ನೇರವಾಗಿ ವೀರಶೈವ ಏನು ರುದ್ರಭೂಮಿ ಇದೆ, ರುದ್ರಭೂಮಿಗೆ ಹೋಗ್ತಾರೆ. ಇನ್ನೇನು 15 ನಿಮಿಷದಲ್ಲಿ ಎಲ್ಲ ವಿಧಿ ಏನೆಲ್ಲ ಮುಗಿಸಿದ್ದಾರೆ. ಇಲ್ಲಿ ಆ ಬಾಡಿ ಬಂದ ತಕ್ಷಣವಾಗಿ ಆ ವೀರಶೈವ ಪದ್ಧತಿಗಳ ಅನುಸಾರವಾಗಿ ಒಂದಿಷ್ಟು ಮಂತ್ರೋಚ್ಚಾರವನ್ನು ಮಾಡಲಾಯಿತು. ಅದಾದ ಬಳಿಕವಾಗಿ ಕುಟುಂಬಸ್ಥರು ಶಾಪವನ್ನು ಹಾಕ್ತಾ ಇದ್ರು, ಯಾಕಂತ ಹೇಳಿದ್ರೆ ಅವರಿಗೆ ಕುಟುಂಬಸ್ಥರು ಇಲ್ವಾ ಅಂಥೇಳಿ. ಇಲ್ಲಿ ಒಂದು ಅಮಾಯಕ ಜೀವದ ಬಲಿಯನ್ನು ತೆಗೆದುಕೊಂಡ್ರಿ ಅಂಥೇಳಿ ಆ ಕುಟುಂಬಸ್ಥರೆಲ್ಲರೂ ಕೂಡ ಹಿಡಿ ಶಾಪವನ್ನು ಹಾಕ್ತಾಯಿದ್ರು, ಪತ್ತಿ ಕಣ್ಣೀರು ಹಾಕ್ತಾಯಿದ್ರು ಸಹನವರು. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಹಲ್ಲೆ ಮಾಡೋದು, ನಿಮ್ಮ ಕುಟುಂಬಸ್ಥರು ಇಲ್ವಾ ಅನ್ನೋಂಥ ಆ ಒಂದು ನೋವನ್ನು ತೋಡ್ಕೊಳ್ತಾ ಇದ್ರು. ಕೆಲವೇ ಕ್ಷಣಗಳಲ್ಲಿ ಯಾಕಂತ ಹೇಳಿದ್ರೆ ಈಗ ಬಾಡಿ ಇಲ್ಲಿಂದ ಶಿಫ್ಟ್ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಈ ಬಾಡಿಯನ್ನು ತೆಗೆದುಕೊಂಡು ಹೋಗಿ ಜೋಗಿಮಟ್ಟಿಲಿರ್ತಕ್ಕಂಥ ವೀರಶೈವ ರುದ್ರಭೂಮಿಯಲ್ಲಿ ಈ ಒಂದು ಅಂತ್ಯಕ್ರಿಯೆ ಆಗುತ್ತೆ. ಕುಟುಂಬಸ್ಥರೆಲ್ಲರೂ ಕೂಡ ಅಂತಿಮವಾಗಿ ಅವರ ಮುಖ ಅಂದರೆ ಮೃತದೇಹದ ಮುಖವನ್ನು ನೋಡಿ ಕಣ್ತುಂಬಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಸಂತಾಪ ನೀವು ನೋಡ್ಬೋದು ಕುಟುಂಬಸ್ಥರನ್ನು, ಅದೇ ರೀತಿ ಸ್ಥಳೀಯರು, ಅದೇ ರೀತಿಯಾಗಿ ಸಂಬಂಧಿಕರನ್ನು ಕೂಡ ನೋಡ್ಬೋದು. ಹೀಗಾಗಿ ಈಗ ಅವರ ಪತ್ನಿ ಅನುಮತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಅವರ ಅಂತಿಮ ಕಾರ್ಯವನ್ನು ಮಾಡಲಿಕ್ಕೆ. ಹೀಗಾಗಿ ಮನೆಯಲ್ಲೆಲ್ಲ ಕೂಡ ನೀರವ ಮೌನ ಇರೋದನ್ನು ಇಲ್ಲಿ ಗಮನಿಸ್ಬೋದು ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಮನೆ ಮುಂದೆ ಪಾರ್ಥಿವ ಶರೀರವನ್ನು ಇಡಲಾಗಿತ್ತು. ಈಗ ಮನೆಯ ಮುಂದಿನಿಂದ ರುದ್ರಭೂಮಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅಂತಿಮವಾಗಿ ಅವರ ಸಂಪ್ರದಾಯ ಲಿಂಗಾಯಿತ ವೀರಶೈವ ಸಂಪ್ರದಾಯದಂತೆ ಎಲ್ಲ ಒಂದಷ್ಟು ವಿಧಿವಿಧಾನಗಳಿರುತ್ತೆ, ಅದನ್ನು ಮುಗಿಸ್ಕೊಂಡಿದ್ದಾರೆ. ಇನ್ನೇನು ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತೆ. ಇನ್ನೊಂದು 10-15 ನಿಮಿಷದಲ್ಲಿ ಅಂತ್ಯಕ್ರಿಯೆಯನ್ನು ಕೂಡ ಮಾಡಲಾಗುತ್ತೆ. ರುದ್ರಭೂಮಿಗೆ ಈಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ನೋಡಿ, ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ನೆರೆದಿದ್ದಾರೆ. ಕುಟುಂಬಸ್ಥರು, ನೆರೆಹೊರೆಯವರು, ಅವರ ಬಂಧು ಮಿತ್ರರು, ಆಪ್ತರು, ಎಲ್ಲರೂ ಕೂಡ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಅವರಿಗೆ ಕುಟುಂಬಸ್ಥರಿಲ್ವಾ, ಈ ರೀತಿ ಮಾಡಿದಾರಲ್ಲ, ಕಾನೂನಿದೆ, ತಪ್ಪು ಮಾಡಿದೆ. ನೋಡಿ, ಈಗ ಪಾರ್ಥಿವ ಶರೀರವನ್ನು ಹೊತ್ತೊಯ್ಯಲಾಗ್ತಾ ಇದೆ. ಲೈವ್ ದೃಶ್ಯಾವಳಿಗಳು ಚಿತ್ರದುರ್ಗದ ರೇಣುಕಸ್ವಾಮಿ ನಿವಾಸದ ಬಳಿಯ ಲೈವ್ ದೃಶ್ಯಾವಳಿಗಳು. ಮನೆಯ ಮುಂದೆ ಒಂದು 5-10 ನಿಮಿಷಗಳ ಕಾಲ ಪಾರ್ಥಿವ ಶರೀರವನ್ನು ಇಡಲಾಗಿತ್ತು, ಒಂದು 1/2 ಗಂಟೆಗಳ ಕಾಲ. ಅದಾದಮೇಲೆ ಈಗ ಪಾರ್ಥಿವ ಶರೀರವನ್ನು ರುದ್ರಭೂಮಿಗೆ ಹೊತ್ತೊಯ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಆಂಬ್ಯುಲೆನ್ಸ್ನ ಮುಖಾಂತರವೇ ತೆಗೆದುಕೊಂಡು ಹೋಗಲಾಗುತ್ತೆ ರುದ್ರಭೂಮಿಗೆ, ಗಮನಿಸ್ತಾ ಇದ್ದೀರಾ. ಅಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅಂತ್ಯಕ್ರಿಯೆಗೂ ಈಗ ಆಲ್ರೆಡಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ರುದ್ರಭೂಮಿಗೆ ಈಗ ರೇಣುಕಾಸ್ವಾಮಿಯ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ ಆಂಬ್ಯುಲೆನ್ಸ್ ಮುಖಾಂತರ. ಸ್ವಲ್ಪ ದೂರ ಇರಬೇಕು ರುದ್ರಭೂಮಿ, ಹಾಗಾಗಿ ಆಂಬ್ಯುಲೆನ್ಸ್ ಮುಖಾಂತರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಸಂಬಂಧಿಕರು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಲ್ಲಿದ್ದಂತಹ ಪ್ರತಿಯೊಬ್ಬರು ಕೂಡ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಒಂದು ಮಾತು ಹೇಳಬಹುದಿತ್ತು ಮಾತಲ್ಲಿ, ಕಾನೂನಿದೆ, ಕಾನೂನನ್ನು ಇವರೇ ಕೈಗೆತ್ಕೊಂಡ್ರೆ ಏನು, ಕೊಲೆ ಮಾಡುವಂಥ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅದು ಹೇಗೆ ಅಂತ ಹೇಳಿ ಅಲ್ಲಿದ್ದಂಥವರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಟ ದರ್ಶನ್ ಮತ್ತು ಗ್ಯಾಂಗ್ನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅದ್ರ ಜೊತೆಗೆ ಅವರ ಪತ್ನಿ ಕಣ್ಣೀರು ಹಾಕಿದ್ರು. ಅದರ ಜೊತೆಗೆ, ನಾನು ಪ್ರೆಗ್ನೆಂಟ್ ಇದ್ದೀನಿ ಇವಾಗ, ನಮ್ಗೆ ಯಾರು ಗತಿ ಇನ್ನ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ನೋಡಿ, ಅಂತಿಮವಾಗಿ ವಿಧಿವಿಧಾನಗಳೆಲ್ಲವನ್ನ ಕೂಡ ಮುಗಿಸ್ಕೊಂಡು ಈಗ ಆಂಬ್ಯುಲೆನ್ಸ್ನ ಮುಖಾಂತರ ರುದ್ರಭೂಮಿಗೆ ರೇಣುಕಾಸ್ವಾಮಿಯವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಇನ್ನೊಂದು 15 ನಿಮಿಷದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತೆ. ವೀರಶೈವ ಸಂಪ್ರದಾಯದಂತೆ ಒಂದಷ್ಟು ವಿಧಿವಿಧಾನಗಳಾಯಿತು. ಅದರ ಜೊತೆಗೆ ಅಂತಿಮ ಬಾರಿಗೆ ಅವರ ಮನೆಯವರು, ರೇಣುಕಾಸ್ವಾಮಿಯವರ ಕುಟುಂಬಸ್ಥರು ಅವರ ಮುಖವನ್ನು ಕಣ್ತುಂಬಿಕೊಂಡ್ರು. ಅವರ ಹೆಂಡತಿ, ಅವರ ತಂದೆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಹಿಡಿಶಾಪವನ್ನು ಕೂಡ ಹಾಕ್ತಾ ಇದ್ದಾರೆ ಅಲ್ಲಿದ್ದಂಥವರೆಲ್ಲರೂ ಕೂಡ. ಒಬ್ಬ ನಟನಿಂದ ಈ ಥರ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದರೆ ರೇಣುಕಾಸ್ವಾಮಿಯವರು ಕೂಡ ದರ್ಶನ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದರು. ಅಭಿಮಾನಿ ಅನ್ನೋ ಕಾರಣಕ್ಕೋಸ್ಕರ ಅವರ ಕುಟುಂಬ ಚೆನ್ನಾಗಿರಲಿ ಅಂತ ಹೇಳಿ, ದರ್ಶನ್ ಅವರು ಅವರ ಹೆಂಡತಿ ಜೊತೆ ಚೆನ್ನಾಗಿರಲಿ ಅಂತ ಹೇಳಿ ಏನೋ ಒಂದು ಮಾತು ಹೇಳಿರಬಹುದು. ಅಥವಾ
ಅಸಭ್ಯವಾಗಿ ಮೆಸೇಜ್ ಮಾಡಿರಬಹುದು, ಅದನ್ನ ಕರೆದು ಏನೋ ಒಂದು ಮಾತು ಹೇಳಬಹುದಿತ್ತು, ಅಥವಾ ಒಂದು ಮಾತು ಬೈಬಹುದಿತ್ತು, ಅಥವಾ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಬೋದಿತ್ತು ಪವಿತ್ರಾ ಗೌಡ ಅವರು ಕೂಡ. ಆದರೆ ಈ ರೀತಿ ಮಾಡಿ ಕೊಲೆ ಮಾಡಿರೋದು ಖಂಡಿತವಾಗ್ಲೂ ಕೂಡ ಖಂಡನೀಯ ಅಂತ ಹೇಳಿ ಅವರ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ದುಃಖಿಸ್ತಾ ಇದ್ದಾರೆ. ನೋಡಿ, ಅವರ ತಂದೆ ಮಗನ ಪಾರ್ಥಿವ ಶರೀರದ ಮುಂದೆ ದುಃಖಿತರಾಗಿದ್ದಾರೆ. ಇಲ್ಲ ತಡಿ ಗುರು, ಸಿಕ್ಕಿ ತಡಿ ಗುರು, ಸ್ವಲ್ಪ ಜಾಗ.